ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಕೂಡ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವರಿಗೆಲ್ಲ ಗೊತ್ತು, ಅನುಭವದ ರಾಜಕಾರಣಿ ಇದ್ದಾರೆ ಅವರು. ಅವರು ವಿನಾಕಾರಣ ನಮ್ಮ ಸರ್ಕಾರದ ಮೇಲೆ ಒಳ್ಳೆ ಸರ್ಕಾರ ಸ್ಪೀಡಾಗಿ ನಡೀತಿದೆ ಅದರ ಮೇಲೆ ಒಂದು ಗೂಬೆ ಕೂರಿಸುವಂಥ ಒಂದು ಕೆಲಸ ಇವತ್ತು ಮಾನ್ಯ ಕುಮಾರಸ್ವಾಮಿಯವರು ಮಾತಾಡ್ತಾ ಇದ್ದಾರೆ. ಇವತ್ತು ಹತಾಶರಾಗಿದ್ದಾರೆ, ಅವರ ಪಕ್ಷನ ಹಿಡಿತದಲ್ಲಿ ಇಟ್ಕೊಳಕ್ಕಾಗ್ತಾ ಇಲ್ಲ, ಅವರ 19 ಜನ ಸದಸ್ಯರನ್ನು ಕೂಡ ಇಟ್ಕೊಳಕ್ಕಾಗ್ತಿಲ್ಲ, ಅವರಲ್ಲೇ ಒಡಗಳಿದ್ದಾವೆ, ಅವರ ಅಧ್ಯಕ್ಷರದ್ದು ಇವನ್ನೆಲ್ಲ ಈ ರೀತಿಯಾದಂಥದ್ದು ಭಾಳಷ್ಟು ಹಲವಾರು ಸಮಸ್ಯೆಯಿಂದ ಅವರು ಭಾಳಷ್ಟು ಕುಪಿತಗೊಂಡಿದ್ದಾರೆ. ಅದಕ್ಕೆ ಈ ರೀತಿಯಾದಂಥ ವಿಚಾರಣೆ ಮಾಡ್ತಾರೆ, ಸಾಧ್ಯ ಇಲ್ಲ. ಅದು ಅವರು ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಿದ್ದಾರೆ, ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಈ ರೀತಿ ಹೇಳಿಕೆ ಕೊಡಬಾರ್ದು ಅವರು. ಅವ್ರು ಯಾಕಂದರೆ ಕೃತಕ ಅಭಾವ ಯಾವ ರೀತಿ ಸೃಷ್ಟಿ ಮಾಡ್ತಾರೆ, ಅದೇನು ಸಣ್ಣ ವಸ್ತುನ ಚಿಕ್ಕ ವಸ್ತು ಏನು ಅದೇನಾದ್ರು ಮಾಡಲಿಕ್ಕೆ. ಜಲದಿಂದ ಬಂದಂಥದ್ದು ವಿದ್ಯುತ್ ಮತ್ತು ಸೋಲಾರಿಂದ ಬಂದಂಥ ವಿದ್ಯುತ್ ಮತ್ತು ವಿಂಡಿಂದ ಬಂದಂಥ ವಿದ್ಯುತ್ ಅನ್ನು ಅದು ಎಲ್ಲಿ ಕೂಡ ಎಲ್ಲಿ ಹಿಡಿತಕ್ಕೆ ಇಟ್ಕೊಳಕ್ಕೆ ಆಗೋದಿಲ್ಲ ಅದನ್ನು ಅಭಾವನ್ನು ಇವತ್ತು. ಯಾಕಂದರೆ ಇವತ್ತು ಕರೆಂಟ್ ಒಂದು ಸರ್ತಿ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆದಮೇಲೆ ಅದನ್ನು ಹೊರಗಡೆ ಕೊಡಲೇಬೇಕು, ಅದನ್ನು ಅಭಾವವನ್ನು ಸೃಷ್ಟಿ ಮಾಡೋಕ್ಕೆ ಅದೊಂದು ಬಾಕ್ಸಲ್ಲಿ ಮಾಡಿ ಇಟ್ಕೊಳಕ್ಕೆ ಆಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಯವರು ಅದನ್ನು ಮಾಜಿ ಮುಖ್ಯಮಂತ್ರಿಯವರು ಗಮನಿಸ್ಕೋಬೇಕು ಅದನ್ನೆಲ್ಲ ಕೂಡ.